ಅನ್ಬಾಕ್ಸಿಂಗ್ ಮತ್ತು ಪ್ಲೇಟ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಪ್ರಾಡಕ್ಟ್ ಕೋಡ್ ಏನು ಈ ಜಾರ್ ಮೇಲೆ ಮೆನ್ಶನ್ ಎಗ್ ಬಾಯ್ಲರ್ ವೈರ್ನ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿ ವಿ ಲಾಕ್ಸ್ ಇನ್ ಕನ್ನಡ ಬೆಂಗಳೂರು ಇವತ್ತಿನ ಈ ವಿಡಿಯೋಲಿ ಅಲ್ಲಿ ಆರ್ಡರ್ ಮಾಡಿರೋ ಕೆಂಟ್ ಸೂಪರ್ ಎಗ್ ಬಾಯ್ಲರ್ ಇದರ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ನಿಮಗೆ ತೋರಿಸ್ಕೊಡ್ತೀನಿ ಅಮೆಝಾನ್ ಕಡೆಯಿಂದ ಪ್ಯಾಕೇಜು ಈ ಥರ ಡೆಲಿವರ್ ಆಗಿತ್ತು ನೀವು ನೋಡ್ಬೋದು ವಿಡಿಯೋ ಅಲ್ಲಿ ಈ ಪ್ರಾಡಕ್ಟನ್ನು ನಾನು ಟ್ವೆಂಟಿ ಏಯ್ ಆಫ್ ಮೇ ಆರ್ಡರ್ ಮಾಡಿದ್ದೆ ಮತ್ತು ನನಗೆ ಡೆಲಿವರಿ ಇದು ಬಂದು ಫಿಫ್ತ್ ಜೂನ್ ಸಿಕ್ತು ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಡೇಸ್ ಆಯಿತು ಡೆಲಿವರಿ ಬರೋಕ್ಕೆ ನಮ್ಮ ಅಣ್ಣ ಪ್ಯಾಕೇಜನ್ನ ಓಪನ್ ಮಾಡ್ತಾ ಇದ್ದ ಮತ್ತು ನಾನು ವಿಡಿಯೋ ಮಾಡ್ತಾ ಇದ್ದೆ ಪ್ಯಾಕೇಜ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ಇನ್ವಾಯ್ಸ್ ಬಿಲ್ ಇರುತ್ತೆ ನಾವೇನು ಪೇ ಮಾಡಿದ್ದೀವಿ ಪ್ರಾಡಕ್ಟ್ಗೆ ಅದಾದಮೇಲೆ ನೆಕ್ಸ್ಟು ಪ್ರಾಡಕ್ಟಿನ ಬಾಕ್ಸ್ ಇತ್ತು ನೀವು ನೋಡ್ಬೋದು ಬಾಕ್ಸ್ ಮೇಲೆ ಕೆಂಟ್ ಸೂಪ್ ಎಗ್ ಬಾಯ್ಲರ್ ಅಂತ ಪ್ರಿಂಟ್ ಆಗಿದೆ ಬಾಕ್ಸಿನ ಸುತ್ತಮುತ್ತ ಈ ಥರ ಹಿಂದಿಯಲ್ಲಿ ಮತ್ತು ಇಂಗ್ಲೀಷಲ್ಲಿ ಅದರ ಫೀಚರ್ಸ್ ಏನಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಫೀಚರ್ಸ್ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಆಟೋಮ್ಯಾಟಿಕ್ಕಾಗಿ ಆಫ್ ಆಗುತ್ತೆ ಬಾಯ್ಲ್ ಆಗಿದ ತಕ್ಷಣ ಮತ್ತು ಈಸಿಯಾಗಿ ಬಾಯ್ಲ್ ಮಾಡ್ಬೋದು ಅಂತ ಮತ್ತೆ ಅಟ್ ಎ ಟೈಮ್ ಸಿಕ್ಸ್ ಎಗ್ಸ್ನ ಬಾಯ್ಲ್ ಮಾಡ್ಬೋದು ಅಂತ ಮತ್ತೆ ತ್ರೀ ಟೈಪ್ಸಲ್ಲಿ ನೀವು ಅದನ್ನ ಬಾಯ್ಲ್ ಮಾಡ್ಬೋದು ಹಾರ್ಡ್ ಮೀಡಿಯಮ್ ಆ್ಯಂಡ್ ಸಾಫ್ಟ್ ಇದರ ಇಂಪಾರ್ಟೆಂಟ್ ಫೀಚರ್ ಏನು ಅಂದರೆ ಇದ್ರ ಬಾಡಿ ಮತ್ತು ಹೀಟಿಂಗ್ ಪ್ಲೇಟ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ ಇನ್ನೊಂದು ಕಡೆ ಈ ಬಾಕ್ಸ್ ಮೇಲೆ ಏನೇನು ಫೀಚರ್ಸ್ ಇದೆ ಮತ್ತು ಫೋರ್ ಈಸಿ ಸ್ಟೆಪ್ಸಿಂದ ಹೇಗೆ ಇದನ್ನ ಬಾಯ್ಲ್ ಮಾಡ್ಬೋದು ಎಗ್ಸ್ನ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗೂ ಬಾಕ್ಸಿನ ಇನ್ನೊಂದು ಕಡೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದಾರೆ ಯಾವ ಇಯರಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇದ್ರ ಪ್ರಾಡಕ್ಟ್ ಕೋಡ್ ಏನು ಇದರ ಪ್ರಾಡಕ್ಟ್ ಸೈಜ್ ಎಷ್ಟು ಇದರ ಎಮ್ ಆರ್ ಪಿ ಮತ್ತು ಎಷ್ಟು ವರ್ಡ್ಸ್ ಲೈಕ್ ಫೋರ್ ಹಂಡ್ರೆಡ್ ವರ್ಡ್ಸ್ ಮತ್ತು ಅದರ ಡೈಮೆನ್ಷನ್ನು ಏನೇನು ಕಂಟೆಂಟ್ಸ್ ಇದೆ ಎಲ್ಲ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ನೋಡ್ಕೊಳ್ಬೋದು ಈಗ ನಾವು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀವಿ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ಅದರಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಎಗ್ ಬಾಯ್ಲರ್ನ ಈ ಥರ ಒಂದು ಟ್ರಾನ್ಸ್ಪರೆಂಟ್ ಕವರಲ್ಲಿ ರ್ಯಾಪ್ ಮಾಡಿದ್ದಾರೆ ಈಗ ಅದನ್ನು ನಮ್ಮ ಅಣ್ಣ ಓಪನ್ ಮಾಡ್ತಾ ಇದ್ದಾನೆ ಸೊ ಈಗ ನಿಮಗೆ ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಈಗ ವಿಡಿಯೋ ಅಲ್ಲಿ ನಮ್ಮ ಅಣ್ಣ ಕವರ್ನ ಅನ್ರಾಪ್ ಮಾಡ್ತಾ ಇದ್ದಾನೆ ಹಾಗೂ ಈಗ ನೀವು ಗಮನಿಸ್ಬೋದು ವಿಡಿಯೋ ಅಲ್ಲಿ ಬಾಡಿ ಬಂದು ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ ಈಗ ಏನು ನೋಡ್ತಾ ಇದ್ದೀರೋ ವಿಡಿಯೋ ಅಲ್ಲಿ ಇದು ಮುಚ್ಚಳ ಇದರಲ್ಲಿ ಎರಡು ಹೋಲ್ಸ್ ಇದೆ ಸೊ ನಾವು ಯಾವಾಗ ಎಗ್ನ ಬಾಯ್ಲ್ ಮಾಡ್ತೀವಿ ಅದ್ರ ಸ್ಟೀಮು ಇದರಿಂದ ಎವಾಪ್ರೇಟ್ ಆಗುತ್ತೆ ವಿಡಿಯೋ ಅಲ್ಲಿ ಕಾಣ್ತಾ ಇರೋ ಈ ವೈಟ್ ಟ್ರೇ ಅಲ್ಲಿ ಸಿಕ್ಸ್ ಹೋಲ್ಸ್ ಇದೆ ಸೊ ಅದರಲ್ಲಿ ನಾವು ನಮ್ಮ ಸಿಕ್ಸ್ ಎಗ್ಸ್ನ ಪ್ಲೇಸ್ ಮಾಡ್ತೀವಿ ಅದನ್ನ ರಿಮೂವ್ ಮಾಡಿದ್ರೆ ಅದರ ಕೆಳಗಡೆ ಹೀಟಿಂಗ್ ಪ್ಲೇಟ್ ಇದೆ ಇದು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ ಈಗ ನೋಡ್ಬೋದು ಪ್ರಾಡಕ್ಟು ಚಿಕ್ಕದಾಗಿ ಕ್ಯೂಟ್ ಆಗಿದೆ ಮತ್ತೆ ಬಾಡಿ ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ ಇದ್ರ ಜೊತೆ ನಮಗೆ ಒಂದು ಈ ತರ ಮೆಷರ್ಮೆಂಟ್ ಜಾರ್ ಕೊಟ್ಟಿದ್ದಾರೆ ಎಷ್ಟು ವಾಟರ್ ಯೂಸ್ ಮಾಡಬೇಕು ಅಂತ ಈ ಜಾರ್ ಮೇಲೆ ಮೆನ್ಷನ್ ಮಾಡಿದ್ದಾರೆ ಲೈಕ್ ಹಾರ್ಡ್ ಎಗ್ ಸಾಫ್ಟ್ ಅಥವಾ ಮೀಡಿಯಮ್ ಎಗ್ಸ್ ಬೇಕು ಅಂದರೆ ಎಷ್ಟು ವಾಟರ್ ಯೂಸ್ ಮಾಡಬೇಕು ಅಂತ ಅಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಯೂಸ್ ಮಾಡ್ಕೊಳ್ಬೋದು ಜಾರಿನ ಕೆಳಗಡೆ ಈ ಥರ ಒಂದು ಕ್ಯಾಪ್ ಇದೆ ಇದರೊಳಗಡೆ ಒಂದು ಪಿನ್ ಇದೆ ಸೊ ಇನ್ ಕೇಸ್ ಏನಾದರೂ ಎಗ್ಸು ಅನೀವನ ಆಗಿದ್ದರೆ ಅದನ್ನ ನಾವು ಕೆಳಗಡೆಯಿಂದ ಹೋಲ್ ಮಾಡ್ಕೊಳ್ಬೇಕು ಸೊ ದಟ್ ಬಾಯ್ಲರಲ್ಲಿ ಇಟ್ಟರೆ ಅದು ಒಡೆದೋಗ್ಬಾರ್ದು ಅದಕ್ಕೆ ಈ ಥರ ಮ್ಯಾನ್ಯಲಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಎಗ್ಸ್ಗೆ ಎಷ್ಟು ವಾಟರ್ ಯೂಸ್ ಮಾಡಬೇಕು ಅಂತ ನೀವು ಅದನ್ನ ರೆಫರ್ ಮಾಡ್ಕೊಳ್ಬೋದು ಈಗ ನಾನು ಸಿಕ್ಸ್ ಎಗ್ಸನ್ನ ಇದರಲ್ಲಿ ಬಾಯ್ಲ್ ಮಾಡಿ ನಿಮಗೆ ಡೆಮೊ ತೋರಿಸ್ತೀನಿ ಈಗ ನಾನು ಈ ಸಿಕ್ಸ್ ಎಗ್ಸ್ನ ಹಾರ್ಡಾಗಿ ಬಾಯ್ಲ್ ಮಾಡ್ತೀನಿ ಸೊ ಆ ಮೆಷರ್ಮೆಂಟ್ ಪ್ರಕಾರ ನಾನು ನೀರು ಇದ್ದೀನಿ ಸೊ ಹಾಡಾದರೆ ಅಲ್ಲಿ ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಅಂತ ಸೊ ಅಷ್ಟು ನೀರನ್ನ ನಾನು ಇದ್ದೀನಿ ಈಗ ನಾವು ಆ ಟ್ರೇನ ಪಕ್ಕಕ್ಕೆ ತೆಗೆದಿಟ್ಕೊಂಡು ಆ ಹೀಟಿಂಗ್ ಪ್ಲೇಟ್ ಮೇಲೆ ನಾವು ನೀರನ್ನು ಹಾಕ್ಕೊಳ್ಬೇಕು ಅದ್ರ ಮೇಲೆ ಟ್ರೇನ ಕವರ್ ಮಾಡಬೇಕು ನಾವು ಈಗ ನಾವು ಆ ಟ್ರೇ ಮೇಲೆ ಒಂದೊಂದಾಗಿ ನಿಧಾನವಾಗಿ ಸಿಕ್ಸ್ ಎಗ್ಸನ್ನ ಪ್ಲೇಸ್ ಮಾಡೋಣ ಇನ್ ಕೇಸ್ ಏನಾದರೂ ಅನ್ ಇವನ್ ಆಗಿದ್ರೆ ನೀವು ಆ ಪಿನ್ನ ಯೂಸ್ ಮಾಡಿಕೊಂಡು ಅದರ ಸ್ವಲ್ಪ ಅದರ ಎಜ್ಜಲ್ಲಿ ನೀವು ಹೋಲ್ ಮಾಡ್ಕೊಳ್ಬೋದು ಸೊ ದಟ್ ಅದು ಒಡೆದೋಗೋದಿಲ್ಲ ಸಿಕ್ಸ್ ಎಗ್ಸ್ ಈಗ ಪ್ಲೇಸ್ ಆಗಿದೆ ಟ್ರೀಯಲ್ಲಿ ಸೊ ಈಗ ಅದರ ಮೇಲೆ ನಾವು ಈ ಥರ ಕವರ್ನ ಕ್ಲೋಸ್ ಮಾಡೋಣ ಈಗ ಎಗ್ ಬಾಯ್ಲರ್ ವಯರ್ನ ಕನೆಕ್ಟ್ ಮಾಡಿ ಸ್ವಿಚ್ನ ಆನ್ ಮಾಡ್ತಾ ಇದ್ದೀನಿ ಆನ್ ಮಾಡಿದ ತಕ್ಷಣ ಈ ಥರ ಬ್ಲೂ ಲೈಟು ಕಾಣಿಸುತ್ತೆ ನಿಮಗೆ ಎಗ್ಸು ಬಾಯ್ಲ್ ಕಂಪ್ಲೀಟಾಗಿ ಆದಮೇಲೆ ಈ ಲೈಟು ಆಟೋಮ್ಯಾಟಿಕ್ಕಾಗಿ ಆಫ್ ಆಗುತ್ತೆ ಈ ಎಗ್ಸ್ನ ನಾನು ಸಂಜೆ ಫೈವ್ ಟ್ವೆಂಟಿ ಟೂಗೆ ಸ್ಟಾರ್ಟ್ ಮಾಡಿದೆ ಬಾಯ್ಲ್ ಮಾಡೋಕ್ಕೆ ಇದು ಫೈವ್ ಥರ್ಟಿಗೆಲ್ಲ ಸ್ಟ್ ಆಟೋಮ್ಯಾಟಿಕ್ಕಾಗಿ ಸ್ಟಾಪ್ ಆಯಿತು ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ತೊಗೊಳುತ್ತೆ ಸಿಕ್ಸ್ ಎಗ್ಸನ್ನ ಹಾರ್ಡಾಗಿ ಬಾಯ್ಲ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಲ್ಲ ಸ್ಟೀಮು ಹೇಗೆ ಕವರ್ ಪೂರ್ತಿ ಕವರ್ ಆಗಿದೆ ಎಗ್ಸು ಬಾಯ್ಲ್ ಆಗೋವಾಗ ಆಲ್ಮೋಸ್ಟ್ ಇನ್ನೇನು ಎಗ್ಸ್ ಬಾಯ್ಲ್ ಆಗಿದೆ ಅನ್ನೋ ಸ್ಟೇಜಿಗೆ ಬಂದಾಗ ಆಟೋಮ್ಯಾಟಿಕ್ಕಾಗಿ ಸ್ಟೀಮ್ ಕೂಡ ಕಡಿಮೆ ಆಗುತ್ತೆ ನೀವು ನೋಡ್ಬೋದು ಕವರಲ್ಲಿ ಈಗ ಆಟೋಮ್ಯಾಟಿಕ್ಕಾಗಿ ಆಫ್ ಆಗಿಬಿಡುತ್ತೆ ಲೈಟು ನೋಡಿ ಬಾಯ್ಲ್ಡ್ ಎಗ್ಸು ಈಗ ರೆಡಿಯಾಗಿದೆ ನೀವು ಅದನ್ನ ಕಟ್ ಮಾಡಿಕೊಂಡು ತಿನ್ಬೋದು ಹಾಗೂ ನೋಡ್ಬೋದು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಈ ಪ್ರಾಡಕ್ಟಿನ ಪ್ರೈಸು ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಅಮೆಝಾನಲ್ಲಿ ಹಾಗೂ ಫ್ರೀ ಡೆಲಿವರಿ ಕೂಡ ಇದೆ ಈ ಕೆಂಟ್ ಸೂಪರ್ ಎಗ್ ಬಾಯ್ಲರ್ ಪ್ರಾಡಕ್ಟ್ಗೆ ಒನ್ ಇಯರ್ ವಾರಂಟಿ ಕೂಡ ಇದೆ ಪೇ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ಕೇಸ್ ನಿಮ್ಗೆ ಏನಾದರೂ ಈ ಪ್ರಾಡಕ್ಟು ಇಷ್ಟ ಆಗಲಿಲ್ಲ ಅಥವಾ ಡ್ಯಾಮೇಜ್ ಆಗಿದೆ ರಿಟರ್ನ್ ಮಾಡಬೇಕು ಅಂದರೆ ವಿತ್ ಇನ್ ಟೆನ್ ಡೇಸಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಅಥವಾ ರೀಫಂಡು ತಗೊಳ್ಬೋದು ಕೆಂಟ್ ಸೂಪರ್ ಎಗ್ ಬಾಯ್ಲರು ಚಿಕ್ಕದಾಗಿದೆ ಲೈಟ್ ವೇಟು ಈಸಿಯಾಗಿ ಎಲ್ಲಾದರೂ ನೀವು ಕ್ಯಾರಿ ಮಾಡ್ಬೋದು ಹಾಗೂ ಬಾಡಿ ಮತ್ತು ಹೀಟಿಂಗ್ ಪ್ಲೇಟು ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ ಪ್ರಾಡಕ್ಟ್ ವೈಸ್ ಕೂಡ ತುಂಬ ಅಫರ್ಡೆಬಲ್ಲು ಕೆಲವೇ ನಿಮಿಷಗಳಲ್ಲಿ ನಾವು ಎಗ್ನ ಬಾಯ್ಲ್ ಮಾಡ್ಕೊಳ್ಬೋದು ಈ ಪ್ರಾಡಕ್ಟ್ನ ನಾನು ಖಂಡಿತ ನಿಮಗೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ನೀವು ಯಾರಾದರೂ ಈ ಪ್ರಾಡಕ್ಟನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ನಾನು ಇದರ ಪ್ರಾಡಕ್ಟ್ ಲಿಂಕ್ನ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಡ್ತೀನಿ ನೀವು ಕೂಡ ಆರ್ಡರ್ ಮಾಡಿ ಖಂಡಿತ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ನಿಮಗೇನಾದರೂ ಈ ಪ್ರಾಡಕ್ಟಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ತಿಳ್ಕೊಳ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋನ ನೀವು ನಿಮ್ಮ ಎಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ನನ್ನ ಇನ್ನೂ ಈ ಥರ ವಿಡಿಯೋ ಮಾಡೋದಕ್ಕೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು